ಮಾದಿರ ಸುವರ್ಣ ಶ್ರೀಮತಿ ಭಾಗ್ಯಲಕ್ಷ್ಮಿ. ಎಲ್ಲ ಕೆಲ್ಸನೂ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಕೈಲಾಶ್. ಮದ್ವೆ ಡೇಟ್ ಜಾಸ್ತಿ ದೂರದಲ್ಲಿಲ್ಲ, ಶಾಪಿಂಗ್ ಎಲ್ಲ ಮುಗಿಸ್ಬಿಡೋಣ. ಇನ್ನೇನ್ ಭಾಗ್ಯನು ಬಂದ್ಬಿಡ್ತಾಳೆ, ಆಮೇಲೆ ಮದ್ವೆ ಕೆಲ್ಸ ಎಲ್ಲ ಒಟ್ಟಿಗೆ ಶುರು ಮಾಡಿದ್ರಾಯ್ತು. ಭಾಗ್ಯ ಅವರೆಲ್ಲೇ ಹೋಗಿದಾರೆ, ಇವತ್ತೇ ಬರ್ತಾರ? ಫೋನ್ ಮಾಡಿದ್ಲು, ಇವತ್ತೇ ಬರ್ತೀನಿ ಅಂತ ಹೇಳಿದ್ಲು. ಅಮ್ಮ ಭಾಗ್ಯ ಬಾಬಾ ನೋಡಿಯ ಕೈಲಾಶ್, ಭಾಗ್ಯನ ಹೆಸರು ಹೇಳ್ತಿದ್ದ ಹಾಗೇನೆ ಹಾಜರ್, 100 ವರ್ಷ ಆಯಸೊಳಗೆ. ಕೂತ್ಕೋ ಭಾಗ್ಯ. ಹೇಗಿದ್ದೀರಾ ಅಮ್ಮ? ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಜರ್ನಿ ಎಲ್ಲ ಆರಾಮಾಗೈತಾ? ನಿನ್ನ ಫ್ರೆಂಡ್ ಈಗ ಹೇಗಿದ್ದಾಳೆ ಭಾಗ್ಯ, ಹುಷಾರಾದ್ಲ? ಹಾ ಅಮ್ಮ, ಪರವಾಗಿಲ್ಲ, ಈಗ ಹುಷಾರಾಗಿದ್ದಾಳೆ. ಯಾವ ಫ್ರೆಂಡ್ ಭಾಗ್ಯ? ಏನಾಗಿತ್ತು? ನನ್ನ ಫ್ರೆಂಡ್ ಯಾರು ಅನ್ನೋದು ನಿಮ್ಗೆ ಹೇಗೆ ಗೊತ್ತಿರುತ್ತೆ ಕೈಲಾಶ್? ಅವಳಿಗೆ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಹೋಗಿ ಬಂದೆ. ಸರಿ ಸರಿ, ನೀನು ಹೋಗಿ ಫ್ರೆಶ್ ಆಗು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಜ್ಯೂಸ್ ಬೇಕಿದ್ರೆ ಭಟ್ರ ಹತ್ರ ಮಾಡಿಸ್ಕೊಂಡು ಕುಡಿ, ಓಕೆನಾ? ಬಂದೆ ಬಂದೆ ಕೈಲಾಶ್. ಒಂದು ನಿಮಿಷ, ನಿನ್ನ ಫ್ರೆಂಡು ಗಂಡೋ ಹೆಣ್ಣೋ? ಆ ವರದಿನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಕೈಲಾಶ್. ಸುಮ್ಮನೆ ಮಾತಾಡಿ ಯಾಕೆ ಬಾಯಿ ನೋಯಿಸ್ಕೋತೀಯ? ನಿನ್ನ ಪಾಡಿಗೆ ನೀನು ಇರಬಾರ್ದ? ನಿನ್ನ ನೋಡ್ತಾ ಇದ್ರೆ ಮಾತು ತಾನಾಗ್ತಾನೆ ಬರುತ್ತೆ ಗೊತ್ತು. ಸಾರಿ ಭಾಗ್ಯ, ನೀನು ನೋಡಿದ್ರೆ ಮನೆಯವರೆಲ್ಲರಿಗೂ ಇಷ್ಟ, ನೀನು ಅಂದ್ರೇ ಹಾಗೆ ಏನೋ ಒಂಥರ ಅಟ್ರಾಕ್ಷನ್. ಮದುವೆ ಬೇರೆ ಹತ್ರ ಬರ್ತಿದೆ. ಹೌದು, ನನ್ನ ಮದುವೆಗೆ ಓಡಾಡೋ ಫೀಲ್ ಹೇಗಿರುತ್ತೆ? ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ. ಹೇಳೋಕ್ ಚಿನ್ನ, ಮಾಜಿ ಪ್ರೇಮಿ ಮದುವೆಗೆ ಓಡಾಡೋ ಫೀಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಆಸೆ ನನಗೆ, ಹೇಳಲ್ವಾ? ಇನ್ನೊಂದ್ಸರಿ ನನ್ನ ಮೈ ಮುಟ್ಟು ಮಾತಾಡ್ಸಿದ್ರೆ ನಿನ್ ಸಾಯಿಸ್ಬಿಡ್ತೀನಿ ಕೈಲಾಶ್. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ ನನಗೆ. ಕಣ್ ಮುಂದೆ ಇರೋ ಪುಟ್ಟು ತೊರೆನೇ ದಾಟಕ್ಕಾಗದೆ ಇರೋ ನೀನು ಸಮುದ್ರ ದಾಟ್ತೀಯ. ಯಾಕೆ ಎಲ್ಲಾನೂ ಆಗೋಕ್ಕೂ ಮುಂಚೆನೆ ಹೇಳ್ಕೊಂಡು ಬೀಗ್ತೀಯ? ನಿನ್ ಪಾಡಿಗೆ ನೀನ್ ಸುಮ್ಮನೆ ಇರಬಾರ್ದಾ? ಬಂದೆ. ವೆರಿ ಗುಡ್. ಹೇಗಿದೆ ಪರಿಸ್ಥಿತಿ ಎಲ್ಲ ಅಲ್ಲಿ? ಏನಾದ್ರೂ ವಿಚಾರಿಸಿದ್ರ? ಏನು ತೊಂದ್ರೆ ಇಲ್ಲ, ಯಾರು ಏನು ಕೇಳಲು ಇಲ್ಲ, ಅದೆಲ್ಲ ಬಿಡ್ರಿ. ನೀವೆಲ್ಲಿದ್ದೀರಿ? ನಾನು ಹೊರಗಡೆನೇ ಇದ್ದೀನಿ, ಇನ್ನೊಂದು 2 ಅವರ್ಸ್ ಅಲ್ಲಿ ಮನೆಗೆ ಬರ್ತೀನಿ. ಇಬ್ರು ಜೊತೆಗೆ ಬಂದು ಸುಮತಿ ಅತ್ತೆ ಕೈಗೋ ಇಲ್ಲ ಕೈಲಾಶ್ ಕೈಗೋ ಸಿಕ್ಕಾಕೊಳ್ಳೋದು ಬೇಡ ಅನ್ಕೊಂಡೆ. ಸರಿ, ನೀವು ಹಂಗ ಮಾಡ್ರಿ. ಇಲ್ಲಿ ಕೈಲಾಶ್ ತನ್ನ ಎಂಗೇಜ್ಮೆಂಟ್ ಖುಷಿ ಒಳಗಿದ್ದಾನ, ಆಕಿನ್ ತಾನ ಮದ್ವೆ ಆಗಿ ಗೆದ್ದು ಬಿಡ್ತೀನಿ ಅಂತ ಬೀಗ್ಲಿಕತ್ತಾನ. ಏನ್ ಮಾಡೋದು ಹೇಳಿ, ಸಮಸ್ಯೆ ನಮ್ಮ ಎದುರಿಗಿದೆ, ಪರಿಹಾರನೂ ಗೊತ್ತಿದೆ, ಆದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇರ್ಲಿ, ಇನ್ನೂ ಟೈಮ್ ಇದೆಯಲ್ವಾ,
ಆ ಭಗವಂತ ಏನಾದರೂ ಒಂದು ದಾರಿ ತೋರಿಸ್ತಾನೆ. ಸರಿ ಪ್ರೀತಮ್, ಈಗ ಫೋನ್ ಇಡ್ತೀನಿ, ನೀವು ಜಲ್ದಿ ಬರ್ರಿ. ಸರಿ ಗೌತಮಿ, ಟೇಕ್ ಕೇರ್, ಬೈ. ಇಲ್ಲಿದೆಯಾ? ಬಂದ್ಬಿಟ್ಲಲ್ಲಪ್ಪ ಈ ಮನೆಯ ಮಹಾರಾಣಿ ಭಾಗ್ಯಲಕ್ಷ್ಮಿ. ಅವಳಿಲ್ಲ ಅಂತ ನಾನು ಎಷ್ಟು ಸುಖವಾಗಿ ನೆಮ್ಮದಿಯಾಗಿದ್ದೆ, ಧೂಮಕೇತು ತರ ಬಂದು ಇಳಿದು ಬಿಟ್ಲು. ಅವಳದು ತುಂಬಾ ಅತಿ ಆಯ್ತಮ್ಮ, ನನ್ನನ್ನೇ ಪ್ರಶ್ನೆ ಮಾಡ್ತಾಳೆ. ನಾನು ಅನ್ಕೊಂಡಿದ್ದು ಏನು ಆಗಲ್ಲ ಅಂತಾಳೆ. ನಾನು ಹೇಳಿಲ್ವಾ ನಿನಗೆ ಅವಳಿಗೆ ತುಂಬಾ ದಿಮಾಗ್ ಬಂದಿದೆ ಅಂತ? ನಾನೇ ಈ ಮನೆ ಯಜಮಾಂತಿ ಅಂತ ಮೆರಿತಾಳೆ ಉರಿತಾಳೆ. ಕೊಪ್ಪು ಇಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೈಲಾಶ ಅಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ, ಇದೆಲ್ಲ ಮುಗಿಲಿ, ನಾನು ವಿಚಾರಿಸ್ಕೋತೀನಿ. ಏನಪ್ಪ ಏನು ವಿಚಾರಿಸ್ಕೊಳ್ತೀಯ? ಅತ್ತೆ ಭವ ನೀವ್ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ, ನಿಮ್ಮಿಬ್ರ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದ್ವಿ. ಆದ್ರೆ ನೀವಿಬ್ರು ಏನೋ ಇಂಪಾರ್ಟೆಂಟ್ ಡಿಸ್ಕಷನ್ ಅಲ್ಲಿ ಇದ್ರಿ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡ್ ಬಿಟ್ವಿ. ಹೌದು, ಯಾರನ್ನೋ ವಿಚಾರಿಸ್ಕೊಳ್ತೀನಿ ಅಂತೆಲ್ಲ ಹೇಳ್ತಿದ್ ಹಾಗಿತ್ತು, ಯಾರನ್ನ ವಿಚಾರಿಸ್ಕೊಳ್ಳೋದು? ಯಾರೋ ಏನಿಲ್ಲ ಬಿಡೆ, ಏನೋ ತನ್ನ ಫ್ರೆಂಡ್ಸ್ ವಿಷಯ ಹೇಳ್ತಾ ಇದ್ದ, ನಾನು ಕೇಳ್ತಾ ಇದ್ದೆ. ಅಷ್ಟೇ ಅಷ್ಟೇ ಅಷ್ಟೇ. ಶ್ರೀಪಾದ ಅರು, ಇಬ್ರು ಒಟ್ಟಿಗೆ ಬಂದಿದ್ದೀರಿ ಅಂದ್ಮೇಲೆ ಏನೋ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀರಿ, ಹೌದು ತಾನೇ? ಮದುವೆಗೆ ಮುಂಚೆ ಶಾಸ್ತ್ರಕ್ಕೆ ಅಂತ ಉಂಗುರ ಬದಲಾಯಿಸ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ. ಒಳ್ಳೆ ಐಡಿಯಾ ಮವ, ಮಾಡಿದ್ರಾಯ್ತು ಬಿಡಿ. ಮಾಡಿದ್ರಾಯ್ತು ಬಿಡಿ ಅಲ್ಲ, ಇಮಿಡಿಯೇಟ್ ಆಗಿ ಅಂದ್ರೆ ನಾಳೆನೆ ಈ ಶಾಸ್ತ್ರನ ಮಾಡಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ನೀವೇನ್ ಹೇಳ್ತೀರಾ? ಅಯ್ಯೋ ಅರು, ಅದ್ ಹೇಗಾಗುತ್ತೆ? ನಾಲ್ಕು ಜನನ ಕರಿಬೇಕು, ಸಿದ್ಧತೆ ಮಾಡ್ಕೋಬೇಕು, ಬಂದು ಬಳಗ ಎಲ್ಲರೂ. ಅಮ್ಮ ಮದ್ವೆಗೆ ಎಲ್ರು ಕರೀತಾರಲ್ಲ, ಎಂಗೇಜ್ಮೆಂಟ್ಗೆ ಯಾಕೆ? ಹೌದು ಅದ್ಗೆ, ನಾವು ಹಾಗೆ ಅಂದ್ಕೊಂಡ್ವಿ. ನಿಮಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ಮದ್ವೆ ಮುಂಚಿನ ದಿನಾನೇ ಶಾಸ್ತ್ರ ಮಾಡಿ ಮುಗಿಸಿದ್ರಾಯ್ತು, ಓಕೆನಾ? ಅಯ್ಯಯ್ಯೋ ಹಾಗೇನಿಲ್ಲ, ಶುಭ ಕಾರ್ಯಕ್ಕೆ ಅಡ್ವಾಯ್ ನಾನು ಹಾಕಲ್ಲಪ್ಪ. ನೀವು ನಾಳೆ ಅಂದ್ರೆ ನಾಳೆನೇ ಆಯ್ತು ಅಲ್ವೇನಾ? ಸರಿ ಅದ್ಗೆ, ಹಾಗಿದ್ರೆ ನಾಳೆನೇ ನಮ್ಮ ಮಾನ್ವಿ ನಿಮ್ ಕೈಲಾಶ್ ಎಂಗೇಜ್ಮೆಂಟ್. ಅರೆ ನೋಡು, ಮದುಮಗಳು ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಲಲ್ಲ. ಮಾನ್ವಿ ಪುಟ್ಟ, ಒಳ್ಳೆ ಟೈಮ್ಗೆ ಬಂದೆ ನೀನು. ನಾವೆಲ್ಲರೂ ಸೇರಿ ನಾಳೆನೇ ನಿಮ್ಮಿಬ್ರ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ನೀನೇನಂತೀಯ? ಓಕೆ ತಾನೇ? ಅರು ನೋಡು ನೋಡು, ಹ್ಯಾಕ್ ತಲೆ ತಗ್ಗಿಸ್ತಾ ಇದ್ದಾಳೆ, ಹ್ಯಾಕ್ ನಾಚ್ಕೋತಾ ಇದ್ದಾಳೆ ಅಂತ. ಅದೇನು ಹೇಳ್ತಾರಲ್ಲ ಶಾಸ್ತ್ರ, ಮೌನಂ ಸಮ್ಮತಿ ಲಕ್ಷಣಂ. ಆಯ್ತಲ್ಲ, ಎಲ್ಲ ಮಾತುಕತೆ ಮುಗ್ದಾಯ್ತು. ಹಾ, ನಾಳೆನೇ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ ಅರು, ಅಲ್ವಿನ ಶ್ರೀಪಾದ? ಸಮಾಚಾರ ಇಷ್ಟ ಬೇಗ ಬಂದ್ಬಿಟ್ರೆ, ನೀವು ಬೇಗ ಬಂದಿದ್ದು ಆಕ್ಚುಲಿ ಒಂಥರ ಒಳ್ಳೇದಾಯ್ತು, ನಿಮಗೊಂದು ಬ್ರೇಕಿಂಗ್ ಹಾಗೆ ಶಾಕಿಂಗ್ ನ್ಯೂಸ್ ಕೊಡ್ತೀನಿ. ನಾನು ಕೇಳದೆ ಇದ್ರು ನೀನು ಹೇಳೇ ಹೇಳ್ತೀಯ, ಅಲ್ಲದೆ ನಾನು ಕೇಳೋ ತನಕ ನಿನಗೆ ಕಾಟ ಕೊಡೋದಂತೂ ಬಿಡೋದಿಲ್ಲ. ಅದೇನು ಅಂತ ಶಾರ್ಟಾಗಿ ಹೇಳಿ ಇಲ್ಲಿಂದ ಕಳ್ಸ್ಕೊ ಬಾಸ್. ವಿಷಯ ಸಣ್ಣದಾದ್ರೂ ಅದನ್ನು ಕೇಳಿ ಆಗೋ ಶಾಕು ತುಂಬಾ ದೊಡ್ಡದು. ನಾಳೆ ಮನೇಲಿ ಎಂಗೇಜ್ಮೆಂಟು,
ಯಾರದು ಅಂತ ಮೋಸ್ಟ್ಲಿ ಬಿಡಿಸಬೇಕಾಗಿಲ್ಲ ಅಲ್ವಾ ನಾಳೆನ ಹೌದು ಬಾಸ್ ನಾಳೆನೇ ನಿಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಿದ್ರೆ ಈಗ ನಾಳೆ ನಿಮ್ಮ ಕಣ್ಣ ಮುಂದೆನೆ ಬೆಳಿಗ್ಗೆ ರಿಂಗ್ ತೋರಿಸ್ತೀನಿ ಅದು ನೋಡ್ತಾ ಅಸಹಾಯಕನಾಗಿ ನಿಂತಿರಿ ನೀನು ಹೇಳ್ತಿರೋ ವಿಷಯ ಎಂಗೇಜ್ಮೆಂಟ್ ಮದುವೆದಲ್ಲ ಸೊ ಈಗಲೂ ನಾನು ಅದನ್ನೇ ಹೇಳ್ತಿರೋದು ನೋಡೋಣ ಬಸ್ ಅದೇನಾಗುತ್ತೆ ಅಂತ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಅತ್ತಿಗೆ ಯಾವಾಗ ಬಂದ್ರಿ ಈಗ ಸ್ವಲ್ಪ ಹೊತ್ತಾಯ್ತು ಮನ್ವಿ ಕೆಳಗಡೆ ಬರುವಾಗ ನಿನ್ನ ಹುಡುಕ್ದೆ ನೀನ್ ಎಲ್ಲೂ ಕಾಣಿಸ್ಲೇ ಇಲ್ಲ ನಾನೇ ನಿನ್ನ ಹತ್ರ ಬರೋಳಿದ್ದೆ ನೋಡು ನಾನು ನಿಮ್ ದಾರಿನೇ ಕಾಯ್ತಿದ್ದೆ ಅತ್ತಿಗೆ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ನಾನು ನೋಡ್ತೀನಿರು ನೀನು ಗಾಬರಿ ಆಗಬೇಡ ಮನು ನೀನು ಇಲ್ಲೇ ಇದೆಯಾ ಭಾಗ್ಯವರೇ ನಿಮ್ಮ ವಿಷಯ ಗೊತ್ತಾಯ್ತಾ ಮನ್ವಿ ಎಂಗೇಜ್ಮೆಂಟ್ ನಾಳೆನೆ ಅಂತೆ ಹಾ ಪ್ರೀತು ನಾನು ಅದೇ ವಿಷಯ ಹೇಳೋಣ ಅಂತ ಬಂದೆ ಏನು ಅತ್ತೆ ಮಾವ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ದಾರೆ ನಾಳೆನೆ ಅಂದ್ರೆ ಏನ್ ಮಾಡೋದು ಇರಿ ಇರಿ ಟೆನ್ಷನ್ ಮಾಡ್ಕೊಳ್ದೆ ಕೂಲಾಗಿ ಯೋಚನೆ ಮಾಡೋಣ ಏನಾದ್ರೂ ಹೊಳಿಬಹುದು ಅದಕ್ಕೂ ಮುಂಚೆ ಇನ್ನೊಂದು ಖುಷಿ ವಿಷಯ ಇದೆ ಅತ್ತೆ ಪಪ್ಪನ್ಗೆ ಏನೂ ಆಗಿಲ್ಲ ಹೆಲ್ದಿ ಆಗಿದ್ದಾರೆ ಯಾವ ಕಾಯಿಲೆನೂ ಇಲ್ಲ ಏನೂ ಇಲ್ಲ ಪಪ್ಪ ಇಸ್ ಪರ್ಫೆಕ್ಟ್ಲಿ ಫೈನ್ ನೀವು ಹೋದ್ಮೇಲೆ ಪಪ್ಪಂಗೆ ಮತ್ತೆ ತಲೆ ಸುದ್ ಬಂತು ಇನ್ನೊಮ್ಮೆ ಬಿದ್ಬಿಟ್ರು ನಾವಿಲ್ಲೇ ಡಾಕ್ಟರ್ನ ಕರೆಸಿದ್ವಿ ರಾಂಗ್ ಆಗಿದೆ ರಿಪೋರ್ಟು ಪಪ್ಪನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳಿದ್ರು ಮನು ಅದೇಕ್ ಸಾಧ್ಯ ರಿಪೋರ್ಟ್ ನೀನೇ ಕಣ್ಣಾರೆ ನೋಡಿದೆ ಅಂತ ಹೇಳಿದೆ ಅದು ಅಲ್ಲದೆ ಅಂಕಲ್ ತಲೆ ಸುತ್ತ ಬಿದ್ರು ಅಂತ ಹೇಳಿದೆ ಹಾ ಪ್ರೀತು ಮೊದಲು ನಮಗೂ ನಂಬಿಕೆ ಬರಲಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಎಲ್ಲ ಚೆಕಪ್ ಮಾಡಿಸಿದ್ವಿ ಪಪ್ಪ ಇಸ್ ಪರ್ಫೆಕ್ಟ್ಲಿ ಫೈನ್ ಈಸ್ ಆಲ್ ರೈಟ್ ಕಣೋ ಮಾನ್ವಿ ಎಂಥ ಖುಷಿ ವಿಚಾರ ಹೇಳಿದೆ ನಾನು ಹೇಳಿರ್ಲಿಲ್ವಾ ದೇವ್ರು ಯಾವತ್ತು ನಮ್ದವ್ರ ಕೈ ಬಿಡಲ್ಲ ಅಂತ ನೀನ್ ಯಾವಾಗ್ಲೂ ದೇವ್ರಿಗೆ ಬೈಕೋತಿದ್ದೆ ಈಗ್ಲಾದ್ರೂ ನಂಬ್ತೀಯಾ ನಂಬ್ತೀನಿ ಅದಕ್ಕೆ ಖಂಡಿತ ನಂಬ್ತೀನಿ ಈ ವಿಷಯ ಕೇಳಿದ್ಮೇಲೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಏನ್ ಹೇಳ್ಬೇಕೋ ಅರ್ಥನೇ ಆಗ್ತಿಲ್ಲ ಮಾನ್ವಿ ಯಾರಿಗೂ ಭಯ ಪಡೋ ಅವಶ್ಯಕತೆನೆ ಇಲ್ಲ ನಿಮ್ಗೆ ಹೇಗ್ ಬೇಕೋ ಹಾಗಿರು ಆದ್ರೆ ಹೇಗ್ ಪ್ರೀತು ಪಪ್ಪ ಆರಾಮಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಕುಂತಾಡ್ಬಿಟ್ಟೆ ನಿಮಗ್ ವಿಷಯ ತಿಳ್ಸೋಣ ಅನ್ಕೊಂಡೆ ಆದ್ರೆ ಫೋನಲ್ಲಿ ಹೇಳೋದ್ ಬೇಡ ಮನೆಗೆ ಬಂದ್ಮೇಲೆ ಹೇಳೋಣ ಅನ್ಕೊಂಡೆ ನಾನು ಹಾಗೆ ಅನ್ಕೊಂಡಿದ್ದೆ ಪ್ರೀತು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ ಅಂತ ಆದ್ರೆ ಯಾಕೋ ಹೇಳಕ್ ಬಾಯೇ ಬರ್ಲಿಲ್ಲ ಈಗ ನೋಡಿದ್ರೆ ನಾಳೆನೇ ಎಂಗೇಜ್ಮೆಂಟ್ ಅಂತಿದ್ದಾರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ಕೈಲಾಶ್ ವಿರುದ್ಧ ಒಂದ್ ಬಲವಾದ ಸಾಕ್ಷಿ ಸಿಕ್ಕಿದೆ ಮಾನ್ವಿ ಅದೇನು ಅಂತ ತಿಳ್ಕೊಂಡ್ರೆ ನೀನ್ ಅವ್ನ್ ಮದ್ವೆ ಆಗೋ ಧೈರ್ಯನೇ ಮಾಡಲ್ಲ ಕೈಲಾಶ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಇನ್ನೊಂದು ಮುಖ ಇದೆ
ಅದೇನು ಗೊತ್ತಾ? ಏನು ಗೊತ್ತಾ? ಏನು ಗೊತ್ತಾ? ಅವನ ಮದುವೆ. 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 ಮದುವೆನಾ? ಅಂದ್ರೆ ಮನ್ವಿ ಕೈಲಾಶ್ಗೆ ಆಲ್ರೆಡಿ ಮದುವೆ ಆಗಿದೆ. ಆ ವಿಷಯನ ನಮ್ಮಿಂದ ಮುಚ್ಚಿಟ್ಟು ಈಗ ನಿನ್ನನ್ನ ಮದುವೆ ಆಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ನಿಮಗೆ ಹೇಗೆ ಗೊತ್ತಾಯ್ತು? ಭಾಗ್ಯ ಅವರು ಅವರ ಫ್ರೆಂಡ್ ಮನೆಗೆ ಹೋಗಿದ್ರಲ್ವಾ, ಅಲ್ಲಿ ಅಚಾನಕ್ ಆಗಿ ಕೈಲಾಶ್ನ ಅವನ ಹೆಂಡತಿ ಜೊತೆ ನೋಡಿದ್ರಂತೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಕೈಲಾಶ್ ಎಲ್ಲಿಗೋ ಹೋಗ್ತೀನಂತ ಹೋಗಿದ್ನಲ್ವಾ, ಅದು ಅವನ ಹೆಂಡತಿ ಇರೋ ಜಾಗಕ್ಕೆ. ಆ ವಿಷಯನ ಸರಿಯಾಗಿ ತಿಳ್ಕೊಳ್ಳೋಣ ಅಂತ ನಾನು ಅಲ್ಲಿಗೆ ಹೋದೆ. ಅವ್ನು ನೀಚ ಅಂತ ಗೊತ್ತಿತ್ತು, ಆದ್ರೆ ತೀರಾ ಈ ಮಟ್ಟಕ್ಕಂತ ಗೊತ್ತಿರಲಿಲ್ಲ. ಅಲ್ಲಿ ಯಾರ್ದೋ ಲೈಫ್ ಹಾಳು ಮಾಡಿ ಬಂದು ಈಗ ನನ್ನ ಮದುವೆ ಆಗಿ ನನ್ನ ಲೈಫ್ ಹಾಳು ಮಾಡಕ್ ನೋಡ್ತಿದ್ದಾನಲ್ಲ. ಛೇ, ಆ ಮನುಷ್ಯನ ಬುದ್ಧಿನೇ ಅದು. ನಿನ್ನನ್ ಮದುವೆ ಆಗಿ ಈ ಮನೆಗೆ ಅಳಿಯ ಆಗಿ ಅಂಕಲ್ ಆಸ್ತಿಗೆಲ್ಲ ವಾರಸ್ದಾರ ಆಗ್ಬೇಕನ್ನೋ ಪ್ಲಾನ್ ಅವನು. ಅಂಕಲ್ಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಈ ಮದುವೆ ನಿಲ್ಸೇ ನಿಲ್ಲಿಸ್ತಾರೆ, ಅವನನ್ನ ಇಲ್ಲಿಂದ ಒದ್ದು ಹೊರಗಾಕ್ತಾರೆ. ಇಲ್ಲ ಪ್ರೀತಮ್, ಇದು ಒಳ್ಳೆ ಪ್ಲಾನ್ ಅಲ್ಲ ಅನ್ಸುತ್ತೆ. ಅವನ ನಾವಿಲ್ಲಿಂದ ಓಡಿಸಿದ್ರೆ ಮತ್ತೂ ಅಪಾಯನೇ ಜಾಸ್ತಿ. ಎಲ್ಲರ ವಿರುದ್ಧ ಇನ್ನಷ್ಟು ದ್ವೇಷ ಬೆಳೆಸ್ಕೋತಾನೆ. ಮೊದಲೇ ವಿಷ ಜಂತು ಅವನು ಮೈಯಲ್ಲಿ ಮತ್ತಷ್ಟು ವಿಷ ತುಂಬ್ಕೋತಾನೆ. ಎಲ್ಲರನ್ನು ಕಚ್ಚಿ ಸಾಯಿಸೋದೇ ಅವನ ಉದ್ದೇಶ ಆಗಿರುತ್ತೆ. ಬೇಡ ಪ್ರೀತಮ್, ಇದ್ರಿಗಿನ್ನ ಒಳ್ಳೆ ಪ್ಲಾನೇ ನಾವು ಮಾಡಬೇಕು. ಎಸ್, ಅದಕ್ಕೆ ಹೇಳ್ತಾ ಇರೋ ಸರಿಯಾಗಿದೆ. ಅಪಾಯನ ನಾವಾಗ ನಾವೇ ಅವನ ಕಣ್ಮುಂದೆ ತಂದು ನಿಲ್ಸೋದಕ್ಕಿಂತ ಅದಾಗದೇ ಆಗ್ತಿದೆ. ಅವನ್ ಮಾಡಿರೋ ತಪ್ಪು ಈಗ ಅವನೇ ಕಾಡ್ತಿದೆ ಅನ್ನಿಸ್ಬೇಕು ಅವನ್ಗೆ. ಆ ತರ ಪ್ಲಾನ್ ಮಾಡೋಣ. ಶ್ರೀಮತಿ ಭಾಗ್ಯಲಕ್ಷ್ಮೀ, ಅವನ್ ಮಾಡಿರೋ ತಪ್ಪು ಈಗ ಅವನೇ ಕಾಡ್ತಿದೆ ಅನ್ನಿಸ್ಬೇಕು ಅವನ್ಗೆ. ಆ ತರ ಪ್ಲಾನ್ ಮಾಡೋಣ. ಹೀಗ್ ಮಾಡಿದ್ರೆ ಎಕ್ಸಲೆಂಟ್ ಅತ್ತಿಗೆ, ಹೀಗೆ ಮಾಡಿದ್ರೆ ಆಯ್ತು. ಏನಂತೀಯೋ ಪ್ರೀತು? ಎಸ್, ವೆರಿ ಗುಡ್ ಕಣ್ರಿ. ಏನೂ ಇಲ್ಲ ಪ್ರೀತಮ್, ಎಲ್ಲ ನಾವು ಅನ್ಕೊಂಡಂಗ ಆದ್ರೆ ಸಾಕು. ಯಾಕೋ ಬಹಳ ಟೆನ್ಷನ್ ಆಗಿತ್ತು ನಂಗೆ. ಬನ್ನಿ ಕುತ್ಕೊಳ್ಳಿ ಇಲ್ಲಿ. ಈಗ ಹೇಳಿ ಗೌತಮಿ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿದೆ ನೋಡಿ. ನಾವು ಹೊರಟಿರೋದು ಒಳ್ಳೇದೇ ಮಾಡಕ್ಕೆ, ಆ ದೇವ್ರು ಕೂಡ ನಮ್ಮ ಸಾಥ್ ನೀಡ್ತಾನೆ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಸಾಧ್ಯ ಇಲ್ಲ, ಬರೀ ನೆಗೆಟಿವಿಟಿ ಬಿಲ್ಡ್ ಆಗುತ್ತೆ. ಸೊ ಆರಾಮಾಗಿರಿ. ಹ್ಮ್, ಹೌದು ಪ್ರೀತಮ್, ನಂಗೆ ಏನೂ ಆಗಂಗಿಲ್ಲ ಅಂತ ಧೈರ್ಯ ಹೇಳಲಿಕ್ಕೆ ಒಬ್ರು ಬೇಕಾಗಿತ್ತು. ನಮ್ಗೆಲ್ಲ ಒಳ್ಳೇದೇ ಆಗ್ಲಿಕ್ಕತ್ತದ. ಮಾವಂಗೇನೂ ಆಗಿಲ್ಲ ಅನ್ನೋದು, ಕೈಲಾಶನ್ ವಿರುದ್ಧ ಒಂದು ಕ್ಲೂ ಸಿಕ್ಕಿದ್ದು, ಇದನ್ನೆಲ್ಲ ನೋಡ್ತಿದ್ರ ಮುಂದೆ ಎಲ್ಲ ಒಳ್ಳೇದೇ ಆಗ್ತದ ಅನ್ನಿಸ್ತದ. ಅದನ್ನೇ ತಾನೇ ನಾನು ಹೇಳಿದ್ದು. ಇಷ್ಟೊತ್ತು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದವರು ಫುಲ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀರಾ. ಹ್ಮ್, ಸ್ವಲ್ಪ ಟೆನ್ಷನ್ ಇತ್ತಷ್ಟೇ, ನಿಮ್ಮ ಮುಖ ನೋಡ್ತಿದ್ದಂಗ ಅದು ಓಡ್ಹೋಯ್ತು.
ಆ ಕೈಲಾಶ್ ಅಡದಾರಿ ಒಳಗ ಯಶಸ್ಸನ್ನ ಹುಡುಕೊಂಡು ಹೊಂಟಾನ. ನಾವು ಮಾಡ್ಲಿಕ್ಕತ್ತಿದ್ ಸರಿಯಾಗಿ ಅದ. ಪ್ರಾಮಾಣಿಕವಾಗಿರೋರು ನಾವು, ಅವ ಅಲ್ಲ. ಹಿಂಗಾಗಿ ಅವ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗುಡ್, ಕಾನ್ಫಿಡೆನ್ಸ್ ಅಂದ್ರೆ ಹೀಗಿರ್ಬೇಕು. ನೀವು ಆರಾಮಾಗಿರಿ, ಆ ಭಗವಂತನ ಕೃಪೆಯಿಂದ ಗೆಲ್ಲೋದು ನಾವೇ. ಯು ಡೋಂಟ್ ವರಿ.